ನಾಗಮಂಗಲ ಆಯಿತು, ಇದೀಗ ದಾವಣಗೆರೆ. ದಾವಣಗೆರೆಯಲ್ಲಿಯೂ ಕೂಡ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಲಾಗಿದೆ. ಈ ವಿಚಾರ ಕೂಡ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ. ಇಲ್ಲಿ ಕಲ್ಲು ತೂರಾಟ ಮಾಡಬೇಕಾದ್ರೆ ಪೊಲೀಸ್ ಸಿಬ್ಬಂದಿಯವರಿಗೆ ಗಾಯಗಳಾಗಿದ್ದಾವೆ. ಎಲ್ಲವೂ ಕೂಡ ಪ್ರೀಪ್ಲಾನ್ಡ್, ಒಂದಾದ ನಂತರ ಒಂದರಂತೆ ಸೂಕ್ಷ್ಮ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಈ ರೀತಿ ಗಲಭೆಬ್ಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಏಕಾಏಕಿ ಕಲ್ಲು ಯಾರ ಹತ್ರನೂ ಬರೋದಿಲ್ಲ, ಬರ್ತಾ ಇದೆ ಅಂತಂದರೆ ಪಕ್ಕ ಅದು ಪ್ರೀಪ್ಲಾನ್ಡ್ ಆಗಿರುತ್ತೆ. ಸೊ ಈಗಲೂ ಕೂಡ ಅಂತಹದ್ದು ಘಟನೆ ನಡೆದಿದೆ ದಾವಣಗೆರೆಯಲ್ಲಿ, ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೇಲಿಂದ ಮೇಲೆ ಇದೇ ರೀತಿ ಎಷ್ಟು ಸುಮ್ಮನೆ ಇರೋಕ್ಕಾಗುತ್ತೆ, ಎಷ್ಟು ಮೌನವಾಗಿರೋಕ್ಕಾಗುತ್ತೆ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಇತ್ತು ಅಲ್ಲಿನ ಗಲಭೆಯ ದೃಶ್ಯಗಳು ಅನ್ನೋದನ್ನು ತೋರಿಸ್ತೀವಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.